मम्मी यार बंद दवाखानी तम मुद्दे बड़क ಅಲ್ಲೆಲ್ಲ ತೋರಿಸಿ ಜ್ವರ ಏನು ಬಂದಿಲ್ಲ ಸ್ವಲ್ಪ ರಾತ್ರಿ ಮೈ ಬೆಚ್ಚಗಾಗಿತ್ತು ಅಂತ ಬಾಳ ಕಿಡಿಗೇಡದನ ಅವ ಅಚ್ಚುಗಳಲ್ಲ ಅಂತ ಹೇಳಿ ಇಂಜೆಕ್ಷನ್ ನಿನ್ ಕೈಯಾಗ ಇಟ್ಟಾಗ ನೋಡಿ ಅದರೊಳಗನೆ ಎರಡು ಸಲೆ ಒಂದು ನಾವು ವಯಸ್ಸಲ್ಲ ಸಣ್ಣರದಿವ ಅಂತಂದ್ರು ಈಗ ನಮಗೆ ಏನಾದರೂ ನಮ್ಮ ಅವರಿಗೆ ಎಷ್ಟು ತ್ರಾಸ ಆಗುತ್ತಾ ಅಂತ ಅನ್ಕೋತೀವಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತಿನ ಲಾಗ್ದಾಗ ಏನೈತಪ್ಪ ಅಂತಂದ್ರೆ ನಾನು ಈ ಲಾಗ್ ನಿನ್ನೆ ಮಾಡಬೇಕಾಗಿತ್ತು ಇವತ್ತು ಯಾಕೆ ಮಾಡಕತ್ತೀನಪ್ಪ ಅಂತಂದ್ರೆ ಅದಕ್ಕೊಂದು ರೀಸನ್ ಐತೆ ನೋಡ್ರಿ ಏನು ರೀಸನ್ ಅಂತಂದ್ರೆ ಶ್ರೀಗೆ ಮೊನ್ನೆ ಜ್ವರ ಬಂದು ಹೋಗಿದ್ದು ಅಂತ ಹೇಳಿದ್ನಿ ಫ್ರೆಂಡ್ಸ್ ಆ ವಿಡಿಯೋ ಕೂಡ ನಿಮ್ಗೆ ಹಾಕಿದ್ನಿ ನಾನು ಈಗ ನೆಕ್ಸ್ಟ್ ವಾಪಸ್ ರೀಸೆಂಟಾಗಿ ಮತ್ತೆ ಜ್ವರ ಬಂದವ ಎಲ್ಲ ನಾಮಕರಣ ಮುಗಿತಪ್ಪ ಎಲ್ಲರೂ ಊರಿಗೆ ಹೋದ್ರ ಅನ್ನೋಷ್ಟೊತ್ತಿಗೆನೆ ಅವ್ರು ಬಹುಶಃ ಜಾಸ್ತಿ ಜನ ಇರ್ತಾರ ಊರಿಗೆ ಹೋದ ತಕ್ಷಣನೇ ಅವ್ರ ನೆನಪಾಗಿ ಏನ್ ಮಾಡ್ಕೋತಾನೋ ಗೊತ್ತಿಲ್ಲ ಅದಕ್ಕೆ ಜ್ವರ ಬರ್ತಾವ ಅಂತ ಹೇಳಿ ಅನ್ಕೋತೀನಿ ಹಿಂದಿನ ಸಲ ಬಿಡೋದಾಗೂ ಅವ್ರ ಪಪ್ಪ ಎಲ್ಲಾರು ಬಂದು ಹೋಗಿದ್ರು ಆ ನಂತರನೇ ಅವಾಗ ಜ್ವರ ಬಂದಿತ್ತು ಇವಾಗೂ ಕೂಡ ಹಂಗೆ ಆಗೈತಿ ಅವ್ರೆಲ್ಲಾರು ಅಕ್ಕ ಅವ್ರೆಲ್ಲ ಹೋದ್ರೆ ಇವಾಗ ನೆಕ್ಸ್ಟ್ ಜ್ವರ ಬಂದ್ಬಿಟ್ಟು ಇವಾಗ ಮನ್ಯಾಗ ಮಮ್ಮಿ ಇಲ್ಲ ನೋಡ್ರಿ ಮಮ್ಮಿ ನಿನ್ನೆನೆ ಊರಿಗೆ ಹೋಗ್ಯಾಳ ನಾನು ಸೃಷ್ಟಿ ಮತ್ತೆ ಸಣ್ಣ ಪಾಪ ಮೂರೇ ಜನ ಅದೀವಿ ಇವಾಗ ಯಾಕಪ್ಪ ಅಂತಂದ್ರೆ ಶ್ರೀಗೆ ಜ್ವರ ಬಂದಿದ್ದು ನೋಡ್ರಿ ಪದೇ ಪದೇ ಅವಾಗ ಜ್ವರ ಬರಾಕತ್ತಾವ ಅವ್ರ ಪಪ್ಪನೂ ಅದಾರಲ್ಲ ಇವಾಗ ಇಲ್ಲೇ ಪದೇ ಪದೇ ಜ್ವರ ಬರಾಕತ್ತಾವ ಒಂದ್ಸಲ ರಕ್ತ ಚೆಕಪ್ ಮಾಡೋಣಂತ ಅಂತ ಹೇಳಿ ಹೇಳಿದ್ದಕ್ಕ ನಮ್ಮ ಊರ್ ನಾಲ್ಕು ತೊಡ್ದಾಗ ಬಿಟ್ಟ ಮುದ ಬಳಗ ತೋರಿಸ್ತೀನಂತ ಕರ್ಕೊಂಬರ್ರಿ ಅಂತ ಹೇಳಿ ಮಮ್ಮಿ ಹೇಳಿದ್ರು ಮಮ್ಮಿ ಕೂಡ ಶ್ರೀನ್ ಕರ್ಕೊಂಡು ಹೋದ್ರ ಇನ್ನೊಂದೇನಪ್ಪ ಅಂತಂದ್ರೆ ಮಮ್ಮಿ ಏನು ಹೇಳಿದ್ರು ಸ್ವಲ್ಪ ಜಗ ಚೇಂಜ್ ಆಗ್ಲಿ ಹೋಗ ವಾತಾವರಣ ಸ್ವಲ್ಪ ಚೇಂಜ್ ಆಗ್ಲಿ ಅಲ್ಲಿ ಊರ್ ಕಡೆ ಅವರೆಲ್ಲ ಕಾಕ ಅವ್ರ ಅಮ್ಮ ಅದ ಪಪ್ಪ ಅದಾರ ಒಂದೆರಡು ದಿನ ಇದ್ರ ಸ್ವಲ್ಪ ಇದು ಅನ್ನಿಸ್ತಾನೇನೋ ನೋಡೋಣ ಅಂತ ಅಂತ ಹೇಳಿದ್ರು ನನಗ ಸಿಕ್ಕಾಪಟ್ಟೆ ಅಳು ಬರಾಕಿಟ್ಟಿತ್ತು ಯಾಕಂದ್ರೆ ಒಂದ್ಸಲನು ಬಿಟ್ಟು ಇಲ್ಲ ನಂಗೆ ಅವ್ನು ಬಿಟ್ಟಿರಕ್ಕು ಆಗುದಿಲ್ಲ ಮ್ಯಾಗ ಬಂದರೆ ಜ್ವರ ಬಂದವ ಅದ್ರ ಮ್ಯಾಗ ಅಲ್ಲಿ ಇದ್ನು ಅಂತಂದ್ರ ಹೆಂಗಾಗುತ್ತೆ ಏನೋ ತೋರಿಸ್ಕೊಂಡು ಮಹೇಶನ್ ತಿಗೆ ಕಳಿಸಿ ಬಿಡ್ತೀನಿ ನಾನಂತೆ ಮಮ್ಮಿ ಹೇಳಿದ್ರ ನಾನು ಕೂಡ ಮಮ್ಮಿ ಮತ್ತ ಅವ್ನ ಕಿರಿಕಿರಿ ಮಾಡೋದೊಂದು ಸಣ್ಣ ಪಾಪು ಮತ್ತೆ ಬಾಣಂತನ ಕೆಲ್ಸ ಬಾಳ ಇರ್ತಿದ್ದಿ ಮಮ್ಮಿಗೂ ಬೇಜಾರಾಗುತ್ತೆ ಏನೋ ಅನ್ಕೊಂಡ ಒಲ್ಲದ ಮನಸ್ಸೊಳಗ ಆಯ್ತು ಸರಿ ಮಮ್ಮಿ ಅಂತ ಹೇಳಿ ಕಿಶಿ ಶ್ರೀದ ಅರ್ಬಿ ಅದೆಲ್ಲ ಕಟ್ಕಳ್ಸಿದ್ನಿ ನಾನು ದವಾಖಾನಿಗೆ ಹೋಗಿ ತೋರಿಸ್ಕೊಂಡ ಇಷ್ಟು ಅಳು ಅಂದ್ರೆ ಅಷ್ಟು ಅಳು ದನಿ ಕೂಡ ನಂದ ಸ್ವಲ್ಪ ಇನ್ನೇನು ಹತ್ತತ್ತು ಇದು ಆಗ್ಬಿಟ್ಟೈತಿ ಒಟ್ಟರಂಗ ಶ್ರೀನ್ ಬಿಟ್ಟಿರಕ್ಕೆ ಆಗುದಿಲ್ಲ ಫ್ರೆಂಡ್ಸ ಒಂದೇ ಸೆಕೆಂಡ್ ತಡೀರಿ ಪಾಪನ್ ಮಲಗಿಸಿ ಬರ್ತೀನಿ ಅಂತ ಅವನು ಕೂಡ ಅಳಕತ್ತಾನ ಅವನ್ನ ಮಲಗಿಸಿ ಬಂದೆ ನೋಡ್ರಿ ಫ್ರೆಂಡ್ಸ ಅವ್ರೇನಂದ್ರೆ ತೋರಿಸ್ಕೊ ಅದು ಮಮ್ಮಿ ಅರ್ಬಿ ಎಲ್ಲ ಇಟ್ ಕಳ್ಸಿದ್ನಿ ನಾನು ನಾನು ಮಮ್ಮಿ ಹೋಗು ಟೈಮ್ ಕರ್ಕೊಂಡು ಹೋಗು ಟೈಮ್ ದಾಗ ಈ ಕಡೆ ನೋಡ್ರಿ ಟಾಟಾ ಮಾಡ್ತಾನ ಅಂತ ಮಮ್ಮಿ ಏನಾಗ್ತಿದ್ರು ಒಟ್ಟ ನೋಡಕ್ತಾ ಇರೋದಿಲ್ಲ ಏನೋ ಗೊತ್ತಿಲ್ಲ ನನ್ಗ ನಮ್ಮ ಸಣ್ಣ ಪಪ್ಪನಕಿನ ಶ್ರೀ ಪುಟ್ಟ ಅಂದ್ರಂಗ ಅಷ್ಟು ಈ ರಾತ್ರಿ ಟೈಮ್ದಾಗ ನೋಡ್ರಿ ಇವನು ಒಂದು ಅಷ್ಟು ದಿನ ಆಯ್ತು ಇವಾಗ ಮೊನ್ನೆ ಫಸ್ಟ್ಗೆ ಜ್ವರ ಬಂದು ಏನು ಓದುವಲ್ಲ ಆ ಟೈಮ್ದಾಗ್ಲಿಂತಾನು ರಾತ್ರಿ ಎದ್ದೇಳ್ತಾನ ಸ್ವಲ್ಪ ಕಿರಿಕಿರಿ ಮಾಡ್ತಾನ ಮಲ್ಕೊಳ್ಳೋದೇ ಇಲ್ಲ ಸರಿ ಒಂದೊಂದು ಟೈಮ್ದಾಗ ಹಂಗೆ ಮಾಡ್ತಾನ ಸಣ್ಣ ಪಾಪನು ಕೂಡ ಅವನು ಹೇಳ್ತಾನ ನಾನು ಅವನ್ ಮಲಗಿಸಿ ಅಲ್ಲಿ ಬರ್ತೀನಿ ಇಲ್ಲಿ ಯಾರ ಜೋಡಿನೂ ಸಮಾಧಾನ ಆಗಲ್ಲ ಎಷ್ಟೊತ್ತಿದ್ರು ಸೃಷ್ಟಿ ತಗೋಬೇಕಾಗುತ್ತಾ ಮಮ್ಮಿ ಕಡೆ ರಾತ್ರಿ ಸಮಾಧಾನ ಆಗುದಿಲ್ಲವ ಒಂದೊಂದ್ ಟೈಮ್ದಾಗ ಅಕ್ಕಿಂತಾಕುನು ಕೂಡ ಸಮಾಧಾನ ಆಗುದಿಲ್ಲ ಸೃಷ್ಟಿನೂ ಎಷ್ಟು ಇದನ್ ಮಾಡ್ತಾ ಅಂದ್ರೆ ಆಗುದಿಲ್ಲ ಅಲ್ಲಿಂದ ಬಂದ ಇವನ್ ಬಾಜು ಮಲಗಿ ಇವನ್ ಮಲಗಿಸಿ ಇವನ್ ಮಲಗಿಂದ ಮತ್ತೆ ಅಲ್ಲಿ ಹೋಗಿರ್ತೇನೆ ಅಷ್ಟೊತ್ತಿಗೆ ಅವ ಎದ್ದು ಬಿಡ್ತಾನ ಇಲ್ಲ ಅಂದ್ರೆ ಅವ ಒಂದ್ ಸ್ವಲ್ಪ ತಳ್ಳಿ ಅಂತ ಹೇಳಿ ಬಿಟ್ನಿ ಅಂತಂದ್ರ ಸ್ವಲ್ಪ ಗಂಟ್ಲು ಅದೆಲ್ಲ ಇದಾಗುತ್ತಾ ಅಂತ ಹೇಳಿ ಅನ್ಕೊಂಡ ಅವ್ನ್ ಸ್ವಲ್ಪ ರಾತ್ರಿ ಟೈಮ್ದಾಗ ಅಲ್ಲಿ ಜಾಸ್ತಿ ಮಲ್ಕೋತಾನ ಅಷ್ಟನ್ನೇನ್ ಕಿರಿಕಿರಿ ಮಾಡಲ್ಲ ನಮ್ ಸಣ್ಣ ಪಾಪು ಸ್ವಲ್ಪ ಅಳ್ಳಿ ಅಂತ ಹೇಳಿ ಕೆಸಿ ಬಿಟ್ನಿ ಅಂತಂದ್ರೆ ಅವನ ಅವಜಿಗೆ ಎದ್ದೇಳ್ತಾನ ಕೆಲವೊಂದ್ ಟೈಮ್ದಾಗ ಇವನ ಅವಜಿಗೆ ಅವ ಎದ್ದೇಳ್ತಾನ ಇಷ್ಟ ಕೆಟ್ಟ ಅನಿಸ್ಬಿಡುತ್ತ ಅಂದ್ರ ನನಗ ಹಂಗಾಗಿ ಮಮ್ಮಿ ನಿನಗೂ ಎರಡು ದಿನ ರಿಲ್ಯಾಕ್ಸ್ ಅನ್ಸುತ್ತ ಹೋಗ್ಲಿ ಅವ್ರ ಪಪ್ಪ ಅದಾನ ಅವನೇನ್ ಎಲ್ಲಿ ಹೊಂಟಿಲ್ಲ ಅಂತ ಹೇಳಿದ್ಲು ಸರಿ ಅಂತ ಕಟ್ ಕಳ್ಸಿದ್ನಿ ಅಲ್ಲೆಲ್ಲ ದವಾಖಾನೆ ಚೆಕಪ್ ಅದೆಲ್ಲ ಮಾಡಿ ಬ್ಲಡ್ ಅದೆಲ್ಲ ಚೆಕ್ ಮಾಡಿಂದ ಏನಂತಂದ್ರ ಅವಾಗ ನೀರು ಸ್ವಲ್ಪ ಕುಡಿಲಾರ್ದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಮೈ ಒಳಗೆಲ್ಲ ಹೀಟ್ ಆದಂಗೆ ಆಗೈತಿ ಅದಕ್ಕೋಸ್ಕರ ಜ್ವರ ಹೊರಗೆ ಬರಾಕತ್ತಾವ ಅವಾಗ ಅಂತ ಹೇಳಿದ್ರಂತ ಅದನ್ನ ಕೇಳಿ ಯಾಕಂತಂದ್ರ ನಮ್ ಶ್ರೀ ಮುಂಚೆ ಬಾಳ ನೀರ್ ಕುಡಿತಿದ್ನು ಅಲ್ಲಿ ಗೋದಾಗಿದ್ದಾಗಂತೂ ನೋಡಿದ್ ನೀವು ಎಳ್ನೀರ್ ಕಂಪಲ್ಸರಿ ಕುಡಿತಿದ್ದಾವ ಶ್ರೀ ಅದಾದ್ಮೇಲೆ ಏನಾಯ್ತು ಒಂದೇ ನಿಮಿಷ ಫ್ರೆಂಡ್ಸ್ ಇಲ್ ನೋಡ್ರಿ ಸಣ್ಣ ಪಾಪು ಒಟ್ಟ ಸುಮ್ಮನೆ ಆಗ್ಲಿಲ್ಲ
ವಿಡಿಯೋ ಸ್ವಲ್ಪ ತಗೊಂಡ್ರಾಯ್ತು, ಇದನ್ನ ಕಂಪ್ಲೀಟ್ ಮಾಡಿದ್ರೆ ತಂದ್ಕೊಂಡ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ನಿ. ನಾನು ಹೊತ್ಕೊಂಡಿನಿ ಅವನೀಗ ಅಲ್ಲಿ ಎಳ್ನೀರು ಅದೆಲ್ಲ ಕುಡಿತಿದ್ದ, ನಾನು ಒಬ್ಬನೇ ಇರ್ತಿದ್ನಲ್ಲ, ಗೊತ್ತಿತ್ತು ನಂಗೆ ನೀರು ಕುಡಿಸ್ಬೇಕು ಮಕ್ಳಿಗೆ ಅಂತೇಳಿ ಪದೇ 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 ಏನಾದ್ರೂ ಮಾಡಿ ನೀರು ಕೊಡಿಸ್ತಿದ್ನಿ. ಇಲ್ಲಿ ಹೆಂಗಾಯ್ತಪ್ಪ ಅಂತಂದ್ರೆ ನಾನು ಡಿಲಿವರಿ ಆಗಿಂದ ಸ್ವಲ್ಪ ನಿರ್ಲಕ್ಷ್ಯ ಆಯ್ತು. ಸೃಷ್ಟಿ ಊಟ ಮಾಡಿಸಿ ನೀರು ಕುಡಿತಿದ್ಲು, ಅದ್ರ ಮ್ಯಾಗ ಆಕೆ ಮತ್ತೆ ಕುಡ್ಸಕ್ ಹೋದ್ರೆ ಕುಡಿತಿದ್ದಿಲ್ಲ. ಮತ್ತೆ ಆಕಿಗೂ ಕೆಲಸ ಭಾಳ ಆಕಿತ್ತು ನೋಡ್ರಿ, ಕಾಲೇಜಿಗೆ ಬಂದಿಂದ ಮುಂಜಾನೆ ಕೆಲಸ ಮಾಡಿ ಹೋಗ್ತಿದ್ಲು, ಅಲ್ಲಿಂದ ಬಂದ ಮತ್ತೆ ಬಟ್ಟಿ ಅದೆಲ್ಲ ಮಾಡೋದು ಅದು. ಮತ್ತೆ ಅವ್ ಅಕ್ಕಿನ ಊಟ ಮಾಡಿಸ್ಬೇಕಿತ್ತು, ಯಾಕಂದ್ರೆ ಮನೆಗೆ ನನಗೂ ಸರಿಯಾಗಿ ಕೂಡಕ್ಕೆ ಅದು ಬರ್ತಿದ್ದಿಲ್ಲಲ್ಲ, ಹಂಗಾಗಿ ನಾನು ಊಟ ಮಾಡಿಸ್ತಿದ್ದಿಲ್ಲ. ಮೇಲೆ ಅದೆಲ್ಲ ಕರ್ಕೊಂಡೋಗಿ ಅಕ್ಕಿನ ಊಟ ಮಾಡಿಸ್ಕೊಂಡು ಕರ್ಕೊಂಬರ್ತಿದ್ಲು. ಮತ್ತೆ ಇನ್ನೇನು ಅದಾಗಿದ್ಮೇಲೆ ಮತ್ತೆ ಅಕ್ಕಿ ಕೆಲಸ 5 ಗಂಟೆ ಆಯ್ತಂದ್ರೆ ಮತ್ತೆ ನೀರು ಹಚ್ಚೋದು, ಇಳಿಕೆ ಹಾಕೋದು, ಮತ್ತೆ ಏನಾದ್ರೂ ಅಡುಗೆ ಮಾಡೋದು, ಇಂಥ ಕೆಲಸ ಆಗಿ ಕೂಡ ಬಿಜಿ ಇದ್ಬಿಡ್ತಿದ್ಲ. ಹಂಗಾಗಿ ಸ್ವಲ್ಪ ನಿರ್ಲಕ್ಷ್ಯ ಆಯ್ತಂತ ಹೇಳ್ತೀನಿ ನಾನು. ನೀರು ಕುಡಿಸ್ಲಾರ್ದವಾಗ ಹಂಗಾಗಿ ಫುಲ್ ಮೈ ಒಳಗೆ ಹೀಟ್ ಅದಂಗೆ ಆಗಿಬಿಟ್ಟಿತ್ತು. ಅವಾಗ ಹೀಟಾಗಿ ಒಂಥರ ಹೀಟಿನ ನೆಗಡಿ ಸ್ಟಾರ್ಟ್ ಆಯಿತು ಮೊನ್ನೆ. ಅದು ಸ್ಟಾರ್ಟ್ ಆಗಿಂದ ನೆಕ್ಸ್ಟ್ ಏನೈತಿ ಒಂಥರ ಮೂಗ ಮತ್ತು ಬಾಯಿಲಿಂದನೇ ಒಂಥರ ಬಿಸಿ ಬಿಸಿ ಉಸಿರು ಬಿಡ್ತಾರಲ್ರಿ, ಆ ಥರ ಅನ್ಸಕತ್ತಿತ್ತು ನನಗೆ. ಗೊತ್ತಿತ್ತು ಬಹುಶಃ ನೀರು ಕುಡಿಲಾರ್ದಕ್ಕೆ ಆಗ್ಯದಿದ್ದು ಅಂತೇಳಿ. ಆದ್ರೆ ಒಂದೇ ದಿನದಾಗ ಹೆಂಗೆ ರಿಕವರಿ ಮಾಡೋಕ್ಕಾಗುತ್ತೆ, ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಕುಡ್ಸಕ್ಕೆ ಪ್ರಯತ್ನ ಮಾಡೀನಿ. ಅದಾದ್ಮೇಲೆ ಊರಿಗೆ ಅಕ್ಕ ಅದೆಲ್ಲ ಊರಿಗೆ ಹೋದ್ರೆ ಚೋಟಿನೂ ಹೋದ್ಲ, ಅದಕ್ಕೆ ಸ್ವಲ್ಪ ಏನಾಯ್ತೋ ಏನೋ ಗೊತ್ತಿಲ್ಲ. ಅವಾಗ ಜ್ವರ ಬಂದ್ಬಿಟ್ಟಿದ್ವು. ಈಗ ಕರ್ಕೊಂಡೋಗಿ ಯಾರು ನೋಡ್ರಿ ಮಮ್ಮಿ ಬಿಟ್ಟು ಬರ್ತೀನಲ್ಲ, ನನಗೆ ಆಗಂಗಿಲ್ಲ ಅಂತ ಹೇಳಿದ್ನಿ. ಬ್ಲಡ್ ಚೆಕಪ್ ಅದು ಮಾಡಿದ್ದ ಏನಿಲ್ಲ, ನೀರು ಕುಡಿಸ್ಲಾರಕ್ಕೆ ಅವಾಗ ಆಗ್ಯದ ಅಂತ ಹೇಳಿದ್ರು. ಅದಾದ್ಮೇಲೆ ಕೈಯಾಗ ಇಂಜೆಕ್ಷನ್ ಬಿಟ್ಟಾರಂತ, ನಾನೇ ಡಿಲಿವರ್ ಆಗಿದ್ದು ಇಂಜೆಕ್ಷನ್ ಬಿಟ್ಕೊಂಡಿನ ಅಂತಂದ್ರೆ ಭಾಳ ಅಂದ್ರೆ ಭಾಳ ಚುಟ್ಟು 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 ಅಂತ ನನಗೆ ಆಗೋದೇ ಇಲ್ಲ. ಹಂಗಾಗಿ 3 ದಿನ ಅಡ್ಮಿಟ್ ಇದ್ರು, ಅವ್ರ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಅದೇನೋ ಆಗಕತ್ತಿದ್ರ ಇಂಜೆಕ್ಷನ್ ಮಾಡ್ತಾರ ಅವರು, ಡಿಸ್ಚಾರ್ಜ್ ಆಗುತ್ತಾನೆ ಇಂಜೆಕ್ಷನ್ ತೆಗೆಲ್ಲ ಅಂತ ಹೇಳಿದ್ರು. ನಾನಿಲ್ಲ ಫ್ರೆಂಡ್ಸ್, ನಾನು ತೆಗೀರಿ ನನಗೆ ಆಗೋದಿಲ್ಲ, ಇದು ಚುಟ್ಟು ಚುಟ್ಟು ಅನ್ನತ್ತಾ ಪಾಪನ ಹೊತ್ಕೊಳಕ್ ಅದೆಲ್ಲ ತೊಂದರೆ ಅನ್ಸುತ್ತೆ ನನಗ ಅಂತೇಳಿ. ನಾವು ಮೊದಲೇ ಇಂಜೆಕ್ಷನ್ ಅಂದ್ರೆ ಭಾಳ ಭಯ, ಅದ್ರ ಕೈಯಾಗ ಇಟ್ಕೊಳ್ಳೋದ್ ಸುಮ್ಮನೆ ಖಾಲಿ ಪಿಲಿ. ನಾನು ಆರಾಮದೀನಿ ತೆಗೀರಿ, ನಾನು ಆರಾಮದೀನಿ ತೆಗೀರಿ ಅಂತ ಇಂಜೆಕ್ಷನ್ ತೆಗೆಸ್ಕೊಂಡಿದ್ನಿ ನಾನು. ಶ್ರೀಗೆ ಇಂಜೆಕ್ಷನ್ ಇಟ್ಟಾರ, ಮತ್ತೆ ಇನ್ನೂ 2 ಸಲ ಜ್ವರ ಬಂದ್ರೇನು ಬರ್ಲಿಕ್ಕೇನು ಇನ್ನೂ 1-2 ಐತಿ ಇಂಜೆಕ್ಷನ್ ಮಾಡೋದ. ಅದಾದ್ಮೇಲೆ ಏನೈತಿ, ಒಂದ್ ವೇಳೆ ಜ್ವರ ಬಂದವು ಅಂತಂದ್ರ ನೀವು ಮತ್ತೆ ಬರ್ಬೇಕಾಗತ್ತ. ಮತ್ತೆ ಬಂದ ಈ ಟ್ಯೂಬ್ ಕೈಯಾಗಿ ಇಂಜೆಕ್ಷನ್ ಏನ್ ಬಿಟ್ಟಿವಿ ನೋಡ್ರಿ, ಈ ಟ್ಯೂಬ್ ಅನ್ನ ಮಾಡಿಸ್ಕೊಂಡವ್ರೆ ಅಂತ ಹೇಳಿದ್ರಂತ. ಹಂಗಾಗಿ ಮಮ್ಮಿ ಬರೀ ಸರಿನ ಅಷ್ಟೇ ಕಳಿಸ್ತೀನಿ ಅಂತ ಹೇಳಿದ್ಲ. ಅದಾದ್ಮೇಲೆ ಇಲ್ಲ ಇಂಜೆಕ್ಷನ್ ಅದೆಲ್ಲ ಬಿಟ್ಟಾರ ಕೈಯೊಳಗ. ಅವ್ನು ಸುಮ್ನೆ ಕಿರಿಕಿರಿ ಮಾಡಕತ್ರ, ಮತ್ತೆ ಮೊದ್ಲೇ ಕೆಟ್ಟ ಉಡಾಳದನ್ನ ಕೈಲೇ ಕಿತ್ಕೊಳ್ಳೋದು ಮಾಡಕತ್ರ ಬೇಡ. ನಾನು ಹೋಗ್ತೀನಿ, ಹೋಗಿ ಬರ್ತೀನಿ, ನಾಳೆಗೆ ತೋರಿಸ್ಕೊಂಡು ಬರೋದಾಯ್ತಂದ್ರೆ ಈ ಕಡೆ ಬರ್ತೀನಿ ಅಂತ ಹೇಳಿದ್ಲು ಫ್ರೆಂಡ್ಸ್ ಆ ಮಮ್ಮಿನು. ಸರಿ ಮಮ್ಮಿ, ನಾನು ಹೆಂಗಾದ್ರೂ ಮಾಡಿ. ಇವನು ಏನಷ್ಟು ಕಿರಿಕಿರಿ ಮಾಡಂಗಿಲ್ಲ, ಕೆಲವೊಂದು ಟೈಮ್ದಾಗ ಅಷ್ಟೇ ಮಾಡ್ತಾನ, ಆಮೇಲೆ ಸೃಷ್ಟಿ ನಾನು ಹೆಂಗಾದ್ರೂ ಸಂಭಾಳಿಸ್ತೀವಿ, ಅವ್ನು ನೋಡ್ಕೊನೇನ ಅಂತೇಳಿ ಹೋಗಂತ ಹೇಳಿದ್ನಿ. ಇನ್ನೊಂದೇನಪ್ಪ ಅಂತಂದ್ರೆ, ನಾನು ನಿನ್ನೆ ವಿಡಿಯೋ ಮಾಡ್ಬೇಕಂತೇಳಿ ಅನ್ಕೊಂಡಿದ್ನಲ್ಲ, ಆಗ್ಲೇ ಇಲ್ಲ. ಯಾಕಂತಂದ್ರೆ ಶ್ರೀನ್ ಬಿಟ್ಟಿರೋದೊಂದು ಕಷ್ಟ, ಅವಾಗ ಆರಾಮ್ ಇರ್ಲಾರ್ದೊಂದು ಕಷ್ಟ, ಹಂಗಾಗಿ ಫುಲ್ಲು ಒಂಥರ ಹತ್ತ ನೆಗಡಿ. ನನಗೂ ಕೂಡ ತೆಲಿಯೋದೆಲ್ಲ ಭಾಳ ನುಸಾಕತ್ತಿದ್ದು, ಕಣ್ಣು ಕೂಡ ನೋಡ್ಬೋದು ನೀವು ಕೆಂಪಾಗ್ಯಾವ. ಬಾಣಂತಿ ಅಳು ಅಳ್ಕೋತ ವಿಡಿಯೋ ಮಾಡೋ ಸರಿ ಅನ್ಸಲ್ಲ, ಯಾಕಂದ್ರೆ ಮಾತಾಡಕತ್ನಿ ಅಂದ್ರೆ ನಂಗೆ ಅಳು ಬಂದ್ಬಿಡುತ್ತ. ಅದ್ರ ಬಗ್ಗೆ ವಿಷಯದ ಬಗ್ಗೆ ಮಾತಾಡಕತ್ರ ಅಲ್ಲಿಗೆ ಅದೆಲ್ಲ ನೆನಪಾಗಿ ತನ್ನಿಂದ ತಾನೇ ಅಳು ಬಂದ ಗಂಟ್ಲದೆಲ್ಲ ನೋವಾಗ ಸ್ಟಾರ್ಟ್ ಆಗ್ಬಿಡುತ್ತೆ. ಹಂಗಾಗಿ ಇವಾಗ ಆರಾಮ್ ಅದಾನಂತ ವಾಪಸ್ ಜ್ವರ ಬಂದಿಲ್ಲ ಅಂತ ಹೇಳ್ಯಾರ ಫ್ರೆಂಡ್ಸ್. ನೋಡ್ಬೇಕ ಸಂಜೆ ತನ ಟೈಮ್ ಎತ್ತಿ, ಸಂಜೆಗ್ ಬಂದಿಲ್ಲ ಅಂತಂದ್ರ ಆಯ್ತು ಮತ್ತೆ ಬರಂಗಿಲ್ಲ, ಆರಾಮ್ ಆಗ್ತಾನವ ಅಂತ ಹೇಳ್ಯಾರಂತ. ಈಗ ವಾಪಸ್ ಆಗಲೇ ಫೋನ್ ಮಾಡಿದ್ರ ಮಮ್ಮಿ, ವಾಪಸ್ ಬೆಳಗ್ಗೆನೆ ಬಂದಿ ನಾವು ಮುದ್ದೆ ಬಳಕ ಇನ್ನೊಂದ್ಸಲ ಚೆಕಪ್ 1-2 ಐತಿ ಅದನ್ನ ಮಾಡಿಸ್ತಾರ, ಆಮೇಲೆ ಇನ್ನೂ 2 ಇಂಜೆಕ್ಷನ್ ಇರ್ತಾವ, ನೀವು ಊರಿಗೆ ಹೋಗಿ ಯಾರು ಬೇಕಾದ್ರೆ ಕೈಲನ್ನು ಮಾಡಿಸ್ಬೋದು, ನೀವು ಡಾಕ್ಟರ್ ಊರಾಗಿದ್ದಂತ ಡಾಕ್ಟರ್ ಕೈಯಾಗ ಅದು ಅದಂತ ಹೇಳ್ಯಾರಂತ. ಕರ್ಕೊಂಬರ್ತೀನಿ, ಊಟ ಸರಿಯಾಗಿ ಮಾಡಲ್ಲಗೇನು ಇಲ್ಲಿ, ನೀನು ಸೃಷ್ಟಿ ಉಣಿಸ್ದಂಗ ಉಣ್ಣವಲ್ಲವ, ಅದಕ್ಕೆ ನಾ ಕರ್ಕೊಂಡ್ ಬರ್ತೀನವ ಅಂತ ಹೇಳ್ಯಾರ ಫ್ರೆಂಡ್ಸ. ನೋಡ್ಬೇಕ ಮಮ್ಮಿ ಮತ್ತ ನಮ್ಮ ಮನೆಯವ್ರ ಇಬ್ರು ಸೇರೋ ಬರ್ತಾರೋ ಏನೋ, ಅವ್ರಷ್ಟೇ ಸ್ಕ್ರೀನ್ ಕರ್ಕೊಂಡ್ ಮಮ್ಮಿ ಬರ್ತಾಳೋ ಗೊತ್ತಿಲ್ಲ. ಹಿಂಗೈತ್ ನೋಡ್ರಿಪ್ಪ ಫ್ರೆಂಡ್ಸ, ಬಾಣಂತಿ ಬಾಣಂತಿ. ನಂದ ನಾರ್ಮಲ್ ಡಿಲಿವರ್ ಆಯ್ತು, ಆರಾಮ್ಸೆ ಡಿಲಿವರ್ ಆಯ್ತು ಅನ್ನೋದಷ್ಟೇ ಖರೆ ಅನ್ಸುತ್ತ. ಅದ್ರ ಮ್ಯಾಗ ಒಂದರ ಒಂದ್ ಏನಾರ ಬಂದೇ ಬರ್ತಾವ ನೋಡ್ರಿ. ಶ್ರೀ ಟೈಮ್ದಾಗ ಅವಾಗ ಕಾಮಿಡಿ ಅಂತಂದ್ರೆ ಕಾಮಿಡಿ ಅವಾಗ ಭಾಳ ಎದ್ರಕಿತ್ತು. ಇವಂದ ಕಾಮಿಡಿ ಅಂತಂದ್ರೆ ನಾರ್ಮಲ್ ಕಾಮನ್ ಅನ್ಕೊಂಡ ಎಲ್ಲ ದವಾಖಾನದೆಲ್ಲ ಹೋಗಿ ಆರಾಮ್ ಮಾಡ್ಕೊಂಡ್ ಬಂದ್ವಿ, ಆದ್ರೆ ಪದೇ ಪದೇ ಶ್ರೀಗೆ ಜ್ವರ ಬರಕತ್ಬಿಟ್ಟವು. ಅದೆಲ್ಲ ನೆನೆಸ್ಕೊಂಡ್ರೆ ಫ್ರೆಂಡ್ಸ್ ಈ ಬಾಣಂತನ ನನಗ ನೀರು ಕೊಟ್ರ ನೀರು ಹಾಕೊಂಡಿದ್ರೆ ಅದಕ್ಕೂ ನೆಮ್ಮದಿ ಇರಲ್ಲ, ಊಟ ಮಾಡಕತ್ರ ಸ್ರೀ ಹಾಳಕತ್ರ ಅದಕ್ಕೂ ನೆಮ್ಮದಿ ಇರಲ್ಲ, ಹಂಗಾಗ್ಬಿಟ್ಟೈತಿ ನೋಡ್ರಿಪ್ಪ. ನೋಡೋಣಂತ ಈಗ ಬರ್ತಾರ ಬಂದಿಂದ ಏನೇನ್ ಮಾಡ್ತಾರೋ, ಕೈಯಾಗ ಇಂಜೆಕ್ಷನ್ ಐತಿ, ಯಾವ ತರ ರಿಯಾಕ್ಷನ್ ಮಾಡ್ತಾನೋ ಅವ್ನು ನೋಡಿ ನಾನು ಯಾವ ತರ ರಿಯಾಕ್ಷನ್ ಮಾಡ್ತೀನೋ ಫ್ರೆಂಡ್ಸ್ ನೋಡೋಣಂತ. ಇನ್ನೊಂದ್ ಏನಪ್ಪ ಅಂತಂದ್ರೆ, ವಿಡಿಯೋ ಸರಿಯಾಗಿ ಅಪ್ಲೋಡ್ ಮಾಡಕ್ ಆಗವಲ್ದ, ವಿಡಿಯೋ ಮಾಡಕ್ ಆಗವಲ್ದ ಮೇನ್ ಅಂತಂದ್ರ
ಅದೇ ವಿಡಿಯೋ ಹಿಂದ ಮುಂದೆ ಆಗ್ತಾವ ಅದೇ ಮೇನ್ ಪ್ರಾಬ್ಲಮ್ ಆಗಕತ್ತೈತಿ ಈಗ ಅಕ್ಕನು ನಾಮಕರಣದ ವಿಡಿಯೋ ಮಾಡಿರ್ತಾಳ ಆಕಿದು ನಂದು ಒಂದೇ ದಿನ ಹಾಕ್ಬೇಕು ಅನ್ಕೊಂಡ ಅದನ್ನು ಕೂಡ ವಿಡಿಯೋ ಹಿಂದ ಮುಂದೆ ಬಂದು ನೋಡಿರಿ ನೀವು ಇರ್ಲಿ ಫ್ರೆಂಡ್ಸ್ ಆದ್ರೂ ಕೂಡ ಸಪೋರ್ಟ್ ಮಾಡಕತ್ತೀರಿ ನನಗೂ ಅದೇ ಖುಷಿ ಐತಿ ನೋಡ್ರಿ ಏ ಶ್ರೀ ಹಾಯ್ ಮಾಡಪ್ಪ ಜು ಏ ಅಪ್ಪ ಕೈಗೆ ಹಾತ್ ತೋರ್ಸಿಲ್ಲಿ ಶ್ರೀ ಕೈಗೆ ಹಾಗೆ ಹಾಯಲ್ಲಿಗೆದಪ್ಪ ಜಿ ಫ್ರೆಂಡ್ಸ್ ನೋಡ್ರಿ ನಾ ಹೇಳಿದ್ನಲ್ಲ ಮಮ್ಮಿಯರ್ ಬಂದ್ರು ದವಾಖಾನಿಲಿ ತಮ್ಮ ಮುದ್ದೆ ಬಳಕ ಏನು ಹೋಗಿದ್ರಲ್ಲ ಅಲ್ಲೆಲ್ಲ ತೋರಿಸಿ ಜ್ವರ ಏನ್ ಬಂದಿಲ್ಲ ಸ್ವಲ್ಪ ರಾತ್ರಿ ಮೈ ಬೆಚ್ಚಗಾಗಿತ್ತಂತ ಅದಾಗಿಂದ ಈಗ ಸ್ವಲ್ಪ ಆಟ ಆಡಕತ್ತಾನ ಕೈಯಾಗ ಇಂಜೆಕ್ಷನ್ ಐತ್ ನೋಡ್ರಿ ಶ್ರೀ ಆ ತೋರ್ಸಪ್ಪ ನಿನ್ ಕೈಯಂದು ಹೇ ಶ್ರೀ ಹಾಯಲ್ಲಿಗಿತ್ತಪ್ಪ ಶ್ರೀ ಹಾ ತೋರ್ಸ ಕೈ ಹಾ ತೋರ್ಸಿಲಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಕೈ ತೋರ್ಸು ಇಲ್ಲಿ ಕೈ ತೋರ್ಸು ಗುಂಡು ಸ್ವಲ್ಪ ಆಟದ ಕೆಲಿಗೆ ಬಿದ್ದಾನ ಫ್ರೆಂಡ್ಸ್ ನಾನು ಆಡ್ಲಂತೆ ಕೈ ಬಿಟ್ಟಿನಿ ಇನ್ನು 3 ದಿನ ತನಕ ಟೂಬ್ ಆಡ್ಬೇಕಂತ ಅಲ್ಲಿ ತನಕ ಚೂಜಿ ಏನು ಸ್ವಲ್ಪ ಚುಟ್ ಚುಟ್ ಅನ್ಲಾರ್ದ ಕೈಯಾಗ ಇಟ್ಕೊಂಡ್ರೆ ಬಾಳ ಚಲೋ ಇರ್ಲಿಕ್ಕ ಚೂಜಿ ಮತ್ತ ಚೇಂಜ್ ಮಾಡ್ಬೇಕಾಗತ್ತ ಅವ್ರ ಪಪ್ಪನ ಬಂದಿದ್ರ ಮಮ್ಮಿ ಜೊತೆಗೆ ನಾನು ವಿಡಿಯೋ ಮಾಡ್ವಾ ನಂಗೆ ಹೊಡಿತ ನೋಡ್ರಿ ಅಕ್ಕ ಕೊಡಿ ಅಕ್ಕ ಕೊಡಿ ಬಿಡಿ ನಾನು ವಿಡಿಯೋ ತಗೊಳಕ್ ಹೋಗ್ಲಿಲ್ಲ ಯಾಕಪ್ಪ ಅಂತಂದ್ರ ಬಾಳ ಟೈಮ್ ನಿಂತಿಲ್ಲ ಅವ್ರ ಪಪ್ಪ ಬಂದು ಇವ್ ಒಂದ್ ಸ್ವಲ್ಪ ಊಟ ಮಾಡಿಸಿ ನನ್ ಬಂಗಾರ ಒಟ್ಟ ಈ ಒಂದ್ ಇಷ್ಟ ದಿನದಾಗ ಆಟ ಆಡಿದ್ದಿಲ್ಲ ಸರಿ ಸರಿ ಕೈಗೆ ಹಾಯ್ ಲಗೆ ತೋರ್ಸು ತೋರ್ಸ್ ಹಾ ಹಾ ತೋರ್ಸು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಹಾಯ್ ಮಾಡು ಹಾಯ್ ಮಾಡು ಇಪ್ಪ ಬಿಡ್ತಿಲ್ ಬುಚ್ಚಿಲ್ಲ ವರ್ಸನಾಪ ಬುಚ್ಚಿಲ್ಲ ವರ್ಸನ ಇಲ್ಲಿ ಬಾಳ ಟೈಮ್ ನಿಂದಿರ್ಲಿಲ್ಲಲ್ರಿ ಹಂಗಾಗಿ ನಾನು ಕೂಡ ವಿಡಿಯೋ ಮಾಡಕ್ ಹೋಗ್ಲಿಲ್ಲ ಯಾಕಂದ್ರೆ ಬಂದ ತಕ್ಷಣ ನಿನ್ನೆ ಸುಟ್ಟು ಊಟ ಮಾಡೇ ಇಲ್ಲ ಅಂತ ಫೋನ್ ದೊಳಗ್ ನನಗೆ ಬರೇ ಇವ್ರು ಮಾಡ್ಯಾರ ಅಂತ ಹೇಳ್ಯಾರ ನಾನು ಇಲ್ಲೇ ಸುಮ್ಮನೆ ಅವನು ಕಿರಿಕಿರಿ ಮಾಡ್ಕೋತಾನ ಇಪ್ಪ ಒಡಿ ಬರ್ದಪ್ಪ ನಂಗೆ ಆಗತ್ತಪ್ಪ ಜಿ ಊಟ ಮಾಡಿಲ್ಲ ಅಂತ ಹೇಳಿದ್ರ ಆಕಿಗೂ ಕೂಡ ಸುಮ್ಮನೆ ಆಕಿನೂ ನೋವು ಮಾಡ್ಕೋತಾಳ ಇವ ಹೆಂಗಿದ್ರು ಕಿರಿಕಿರಿ ಮಾಡ್ತಾನ ಆಕಿ ಅಲ್ಲಾರ ಚಂದ ಇರ್ಲಿ ಅಂತ ಹೇಳಿ ನನಗೆ ಸುಳ್ಳು ಹೇಳ್ಯಾರ ಇವ್ರು ಊಟನೇ ಮಾಡಿಲ್ಲ ಅವನು ಹಂಗಾಗಿ ಇಂಜೆಕ್ಷನ್ ಮಾಡವದ ಅಂದ್ರು ಕೂಡ ಇಲ್ಲಿದ್ರು ಇವಾಗ ಊಟ ಮಾಡಲ್ಲ ಅಲ್ಲಿ ಹೋದ್ರೆ ಅವ್ರ ಮಮ್ಮಿಯಾರ ಉಣಿಸ್ತಾಳ ಈ ಕಡೆ ಬೇಡ ಆ ಕಡೆ ಹೋಗ್ತಿತ್ತಿ ಉಳಿದ ಇಂಜೆಕ್ಷನ್ ಏನೈತಿ ನಮ್ಮೂರಾಗ ಮಾಡಿಸ್ತೀನಿ ನಾನು ಅಂತೇಳಿ ಡಾಕ್ಟ್ರಿಗೆ ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಬರೀ ಇಂಜೆಕ್ಷನ್ ಮಾಡುವಲ್ರಿ ನಾವು ಅಲ್ಲೇ ಮಾಡಿಸ್ತೀವಿ ಅಂತೀರ ಬಂದಾರ ಫ್ರೆಂಡ್ಸ್ ಅವ್ರ ಪಪ್ಪ ಒಂದು ಅರ್ಧ ತಾಸು ಅಷ್ಟೇ ಕುಂತಿದ್ರು ಅವ್ರು ಊಟ ಮಾಡಿಸಿ ಮಲ್ಗ ಸನ್ನೆ ಹೋಗ್ಬಿಟ್ರಿ ಕಡೆ ಸಣ್ಣ ಪಪ್ಪ ಒಳಕತ್ತ ನೋಡ್ರಿ ಶ್ರೀ ತೋರ್ಸಿ ನಿನ್ ಕೈಯಿಂದ ಹಾ ತೋರಿಸ್ತಿಲ್ಪ ಇಲ್ಲ ತೋರ್ಸು ಹಾ ಎಲ್ಲಾಗೈತಿ ಚೂಜಿ ಎಲ್ಲಿ ಮಾಡ್ಯಾರಪ್ಪ ಆಟ ಆಡ ಏ ಹೋಗಿ ಬರ್ದಪ್ಪ ಜಿ ಆಟ ಆಡು ಕ್ಯಾಲ್ ಆಗದನ್ ಫ್ರೆಂಡ್ಸ್ ಆಟ ಆಡ್ಲವ ಮಮ್ಮಿ ನೋಡ್ರಿ ಅಕ್ಕಿ ಗೋಧಿ ಹಚ್ಚಿದ್ರಂತ ನಮಗೂ ಗೊತ್ತಾಗಿಲ್ಲ ಮತ್ತೇನಿತ್ತು ಅಕ್ಕಿ ಗೋಧಿ ಹಚ್ಚಾರ ಮತ್ತು ಕೊಡಂಗಿಲ್ಲ ಬರವೇ 10 ಕೆಜಿ ಬರ್ತಾವ ಅಕ್ಕಿ ಮಾ ಅಪ್ಪರ್ದ ಅವ್ರದ್ ಇಬ್ಬರದ ಅಲ್ರಿ ಹೆಸರ 10 ಕೆಜಿ ಅಷ್ಟೇ ಬರ್ತಾವು ಹೋಗಿ ಫೋನ್ ಮಾಡಿ ಕೇಳಿದ್ರು ಅವ್ರಿಗೆ ಬರ್ರಿ ಅಂತ ಹೇಳೋಣ ಮಮ್ಮಿಯವ್ರು ಹೋಗ್ಯಾರ ನೋಡ್ರಿ ಏ ಬೀಳ್ತಿ ಅಪ್ಪಾಜಿ ಬಾಯ್ ಬಾಯ್ ನಮ್ ಸಣ್ಣ ಪಪ್ಪ ಒಳಗ್ತಾನೆ ಫ್ರೆಂಡ್ಸ್ ಅವನ ಕಡೆ ಒಂದ್ ಸ್ವಲ್ಪ ಗಮನ ಕೊಡ್ತೀನಿ ನೋಡ್ರಿಪ್ಪ ಓನ ಬಾ 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 ಒಳಗ್ ಬಾ ಈಗ ಒಟ್ಟ ಸೃಷ್ಟಿ ಹೊರಗ್ ಹೋಗಂದ್ರೆ ಹೊರಗ್ ಹೋಗವ ಅವನ ಒಟ್ಟ ಅಳಿಸ್ಬೇಡ ಓನಮ್ಮ ಗಾಡಿ ತಗೊಂಡ್ ಹೋಗ ಗಾಡಿ ತಗೊಂಡ್ ಹೋಗ ಹಂಗ ಫ್ರೆಂಡ್ಸ್ ಆ ಮುದ್ದೆ ಬಳ್ದಾಗ ನೋಡ್ರಿ ಅಳಕತ್ಬಿಟ್ನಂತ ಒಟ್ಟ ಸುಮ್ಮಿದ್ದಿದ್ದಿಲ್ಲಂತ ಪಪ್ಪ ಅಲ್ಲಿ ಚಪ್ಪಲ್ ಹಚ್ಚಿದ್ ನೋಡಿ ಭೂತ ಭೂತ ಅಂತ ಹೇಳಿ ಬೂಟು ಸೈಜ್ ಬರಲಾಗಿದ್ವು ಅಂತ ಈ ತರ ಚಪ್ಪಲ್ ತಂದಾರ ನೋಡ್ರಿ ಅಲ್ಲೊಂದ್ ಇಲ್ಲೊಂದ್ ಬಿದ್ದೈತಿ ಆರೇ ಬಂಗಾರಿ ಬಾ 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 ಇಲ್ಲಿ ನೋಡ್ರಿ ಸೃಷ್ಟಿ ರೊಟ್ಟಿಗೆ ಹಿಟ್ಟನ ಇನ್ನೂ ಒಲಿ ಹಚ್ಚಿಲ್ಲ ಯಾಕಪ್ಪ ಅಂತಂದ್ರ ನೀರ ಕಸಿದ್ರ ನೋಡ್ರಿ ಕಿಚ್ಚೈತಿ ಜಲ್ದಿನ ಹಂಚ್ ಕಾದ್ ಬಿಡುತ್ತೆ ಜಲ್ದಿನೆ ಹಂಚಿಟ್ಟು ಹಂಗೆ ರೊಟ್ಟಿ ಮಾಡೋ ಟೈಮ್ದಾಗ ಒಲೆ ಹಚ್ಚದೇ ಬೇರೆ ಹಚ್ಚಿದ ಒಲಿಗೆ ಇದನ್ ಮಾಡೋದೇ ಬೇರೆ ಬಾ ಕಿಚ್ಚಿರುತ್ತ ನೀರ್ ಕಸಿರ್ತಾರ ದೊಡ್ಡ ದೊಡ್ಡ ಕಟ್ಟಿಗೆ ಇಟ್ಟಿರ್ತಾರ ನೋಡ್ರಿ ಅಲ್ಲಿ ಈಗ ಒಂದೆರಡು ಕಟ್ಟಿಗೆ ಇಟ್ಟು ಹಳಿ ಇಟ್ಟು ಒಂದೆರಡು ಕಟ್ಟಿಗೆ ಇಟ್ಟು ಒಲಿ ಊದಿಬಿಟ್ಟು ಹತ್ತಿ ಬಿಡುತ್ತ ಆಕೆ ಒಂದಿಟ್ಟು ರೊಟ್ಟಿ ಮಾಡಿದ್ರಾಗ ಫಸ್ಟ್ನೇ ರೊಟ್ಟಿ ಯಾರಿಗೆ ಅಲ್ಲಿ ಸರಿ ಬರಂಗಿಲ್ಲ ಅಂತಾರ ನನಗೂ ಗೊತ್ತಿಲ್ಲ ಗೊತ್ತಿಲ್ಲಲ್ಲ ನನಗಂತೂ ಫಸ್ಟ್ನೇ ರೊಟ್ಟಿ ಕೈಲೇ ಮಾಡೋ ಮುಂದಾಗ ತಿರುತ್ತೇ ಇದ್ದಿಲ್ಲ ಇವಾಗಂತೂ ನಾನು ಲಟ್ಟಿಸ್ತೀನಿ ಈಗ ಕಿ ರೊಟ್ಟಿನ ಅದರಿಂದ ಹಂಚಕದಿಂದ ರೊಟ್ಟಿ ಮಾಡ್ತಾವೆ ಫ್ರೆಂಡ್ಸ ಶ್ರೀಗೆ ನೋಡ್ರಿ ಊಟ ಮಾಡಿಸಿ ನಾನು ಊಟ ಮಾಡಿಸ್ಕೇಸಿ ಮಕ್ಕೋತೀನಂದ ಜೋಜೋ ಮಮ್ಮಿ ಜೋಜೋ ಅಂತಂದ ಜೋಳಿಗೆ ಹಾಕಿ ಮಲಗಿಸೀನಿ ಸಜ್ಕ ಮಾಡಿದ್ವಿ ಅವಾಗೊಂದು ಸ್ವಲ್ಪ ಹಾಲು ಮೊಸರು ಇಂಥದ್ದೇನು ಕೊಡ್ಬೇಡಂದಾರಂತ ಒಂದಿಷ್ಟು ದಿನ ಹಂಗಾಗಿ ಮಧ್ಯಾಹ್ನ ಒಂದು ಸ್ವಲ್ಪ ಅನ್ನ ಉಂಡಿದ್ದ ಈಗೇನೈತಿ ಹಾಲು ಮೊಸರು ಬ್ಯಾಡ ಅಂತೇಳಿ ಸಜ್ಕ ಮಾಡಿದ್ನೆ ಸಜ್ಕ ಉಣಿಸಿಕೇಸಿ ಇಲ್ಲಿ ಮಲ್ಕೊಂಡ ನೋಡ್ರಿ ಸಣ್ಣವನು ಮಲ್ಕೊಂಡ ನಿಸಂದ ಅಕ್ಕಿ ರೊಟ್ಟಿ ಮಾಡಿದ್ರು ನಾನು ಊಟ ಮಾಡಬೇಕು ಒಂದು ಇಂಜೆಕ್ಷನ್ ಅದ ನೋಡ್ರಿ ಇಲ್ಲಿ ತೆಗೆದಿಟ್ಟೈತಿ ಇದು ಸಲಾನಿನ್ ಟೈಪ್ ಅಂತ ದೊಡ್ಡವ್ರ ಅದ್ರ ಮಲ್ಕೊಂಡು ಹಚ್ಕೋತಾರ ಅದ್ರ ನಮ್ ಶ್ರೀ ಬಾಳ ಕಿಡಿಗೇಡ್ ಅದಾನ ಅವ ಹಚ್ಕೊಳಲ್ಲ ಅಂತ ಹೇಳಿ ಇಂಜೆಕ್ಷನ್ ನಿನ್ ಕೈಯಾಗ ಬಿಟ್ಟಾರ ನೋಡ್ರಿ ಅದ್ರೊಳಗನೆ ಎರಡು ಸಲ ಒಂದ್
ಒನ್ ಟೂ ಬಿ ಒಮ್ಮೆ ಒನ್ ಟೂ ಒಮ್ಮೆ ಹಂಗತೆ ಇಂಜೆಕ್ಷನ್ ಇಂಜೆಕ್ಷನ್ ರೂಪದೊಳಗನೆ ಸಲೈನ್ ಹಾಕ್ಬೇಕು ಅಂತ ಹೇಳ್ಯಾರಂತ. ಹೆಂಗೈತೆ ನೋಡ್ರಿ ಇದು. ಈ ತರ ಐತೆ ನೋಡ್ರಿ, ಇದು ಸಲೈನ್ ಐತಿ. ಮಗ್ಲ ಮಾಡಾಕ ಸಿರಂಜಿ ಟೈಪನು ಕೊಟ್ಟಾರ. ಇದನ್ನ ಎರಡು ಸಲ ಒಂದ್ ಸಲ ಎರಡು ಸಲ ಹಾಕ್ಬೇಕಂತ ಅದ್ರೊಳಗ. ಆಮೇಲೆ ಈ ತರ ಬರ್ದು ಕೊಟ್ಟಾರ ಅವರು. ಮೂರು ದಿನ ಇವತ್ತ ನಾಳೆ, ಇವತ್ ಮುಂಜಾನೆದ ಅಲ್ಲೇ ಮಾಡ್ಯಾರ ಅವರು. ನಾಳೆ ಇವತ್ ಸಂಜಿಕಿಂದಿದು, ನಾಳೆ ನಾಡ್ದ. ಆಮೇಲೆ ಸೂಜಿ ತೆಗಿತಾರ ಕೈಯಂದು, ಅದಕ್ಕ ಸಿರಂಜಿನೂ ಕೊಟ್ಟಾರ. ಇದನ್ನ ಮಾಡಿಸ್ಬೇಕು, ಮಾಡಿಸ್ಕೊಂಡ್ ಬರ್ಬೇಕು ನೋಡ್ರಿ. ಮಮ್ಮಿ ಸರ್ಕಾರಿ ದವಾಖಾನಿಗೆ ಹೋಗ್ತೀನಂತ ಬಹಳ ಟೈಮ್ ಆಗೈತಿ. ಇಲ್ಲಿ ಗಲ್ಗಲ್ಲಿ ಅನ್ನೋ ದವಾಖಾನಿ ಐತಿ ನೋಡ್ರಿ, ಅದ್ರೊಳಗ ಮಾಡೋರು ಇಂಜೆಕ್ಷನ್ ಮಾಡೋರು. ಇಲ್ಲೇ ನಮ್ಮ ಮನೆಯಿಂದ ಅದಾರ ಅವರು. ಅವ್ರು ಬಂದಿಂದ ಮನೆಗೆ ಹೋಗಿ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಹೇಳ. ಸ್ತ್ರೀನ ಹಿಡ್ಯಾಕ ಸ್ವಲ್ಪ ಗಟ್ಟಿ ಇದ್ದವ್ರೆ ಆಗ್ಬೇಕು, ಯಾಕಂದ್ರ ಅದು ಇಂಜೆಕ್ಷನ್ ನೋಡ್ರಿ, ಕೈಯಾಗ ಬಿಟ್ಟಿದ್ದು ಇಂಜೆಕ್ಷನ್ ಐತಿ. ಏನಾದ್ರೂ ಒಂದು ಸ್ವಲ್ಪ ಆತಂದ್ರ ಬಹಳ ಕೈ ಇದು ಆಗ್ಬಿಡ್ತಾ, ಇಂಜೆಕ್ಷನ್ ಔಟ್ ಆದ್ರೆ ಮತ್ತೆ ಇಂಜೆಕ್ಷನ್ ಮಾಡಿಸ್ಬೇಕು. ಮೂರು ದಿನ ಕೋರ್ಸ್ ಮುಗಿಸ್ಲೇಬೇಕಂದಾರಂತ. ಹಂಗಾಗಿ ನಾಯ ಒಂದು ನೋಡ್ರಿ ಎಷ್ಟು ಹೋಗ್ತಿದ್ದೆ. ಈಗ ಮಲ್ಕೊಂಡನ, ಅವ್ರು ಇನ್ನೂ ಬಂದಿಲ್ಲ ಅಂತ ಇರ್ಲಿಕ್ಕೆ ಇಷ್ಟೊತ್ತಿ ಮಮ್ಮಿ ಹೋಗಿ ಮಾಡಿಸ್ಕೊಂಡ್ ಬರ್ತಿದ್ರು. ಏನವ ಮಮ್ಮಿ ಮೊಬೈಲ್ ಹೊಡ್ಕೊತ್ ಕೂತಿ, ಯಾ ಹಾಯ್ ಮಾಡ್ತಾಳ ಮಮ್ಮಿ. ಮಕ್ಕ ನೋಡ್ರಿ ಎಲ್ಲ ಇದಾಗ್ಬಿಟ್ಟೈತಿ. ಸರಿಗೆ ಸೋತಾಟ್ರು, ಯಾರಿಗೆ ಸೋತಿಲ್ಲ ನೋಡ್ರಿ. ನಮ್ಮ ಮಮ್ಮಿ ಹಿಡಿಯೋದನ್ನು ಆಯ್ತು, ಅವನ್ನ ರಮಿಸೋದನ್ನ ಆಯ್ತು, ಎಲ್ಲಾನು ನೋಡ್ರಿ ಫ್ರೆಂಡ್ಸ್. ಸಾಕಾಗೈತಿ, ನಿನ್ನೆ ಸ್ತ್ರೀ ತಗೊಂಡು ಉದ್ದಪ್ಪಾದ್ವಿ. ಅವನಿಗೆ ಒಂದು ಸ್ವಲ್ಪ ಬಿಳೆ ರಕ್ತದ ಕಣ ಹೆಚ್ಚಾಗಿ ಅವನರು ಭಾಳ. ಮನ್ ರಾತ್ರಿ ನಿನ್ ರಾತ್ರಿ ಮೊನ್ನೆ ಮೂರು ಮಂದಿ ಹೇಳಿದ್ರಿ, ನಿನ್ನ ಅವ್ರ ಅಮ್ಮ ನಾನು ಅವ್ರ ಪಪ್ಪ ಬೆಳತ್ತರ ನಿಂತಿಲ್ಲ. ಮೊನ್ನೆ ನಿಂತಿಲ್ಲ, ನಿನ್ನೆ ನಿಂತಿಲ್ಲ. ಮತ್ತೆ ಅವತ್ತು ಮುಂಜಾನೆ ಬಂದು ಮುದ್ದಾಳಕ್ಕೆ ಬಂದು ತೋರಿಸ್ಕೊಂಡು ಈ ಕಡೆ ಬಂದು ಮೂರು ದಿನದ ಇಂಜೆಕ್ಷನ್ ಕಂಟ್ರೋಲ್ ಆಗುತ್ತಲ್ಲ. ನೀರು ಕುಡಿಲಾರ್ದಕ್ಕ ಹೆಚ್ಚು ಕಮ್ಮಿ ಮಾಡಿಬಿಟ್ಟೈತ. ಹಿಂಗಾಗಿ ಒಂದಿಟ್ಟು ಕರ್ಕೊಂಡಾಗ ಬಿದ್ದೀರ ನಾವು ತಪ್ಪಲಾಗಕ್ಕೂ. ಮಂದಿ ಬಂದು ಉಂಡಾಗ ನೀರು ಕುಡಿದು ಉಂಡಾರ್ದಾಗಿಲ್ಲ. ಹಿಂಗಾಗಿ ಸ್ವಲ್ಪ ಅವನಿಗೆ ಸೆಕೆ ಆದಂಗಾಗಿ ಬಹಳ ಅವನ ಜೊತೆ ಮಮ್ಮಿನ ಹೈರಾಣಿಗೆ. ಈಗೂನು ಬಂದಾನ, ಆರ ಜ್ವರ ಇಲ್ಲಂದ್ರು ಫ್ರೆಂಡ್ಸ್ ಒಟ್ಟ ಹೊರಗೆ ಹೋಗೋನು. ಕೈ ಮಾಡ್ತಾನ, ಒಟ್ಟ ಕೈ ಮಾಡ್ತಾನ, ಹೊರಗೆ ಹೋದ್ರೆ ಒಟ್ಟ ಮುಂದ ಓಡೋಗೋದು. ಮೊನ್ನೆ ಅವ್ರು ಸಹಿತ ಮಮ್ಮಿ ಕರ್ಕೊಂಡು ಹೋಗಿಲ್ವೇ ನೋಡ್ಯಾರ, ಶಾರ್ಟ್ ಹಿಡಿದಾಗ ಹಾಕ್ಯಾರ. ಒಟ್ಟ ಹೊರಗೆ ಹೋದ್ರೆ ಈ ತರ ಆಕ್ಟಿವ್ ಆಗಿರ್ತಾನ ಫ್ರೆಂಡ್ಸ್. ಅವನು ಮನೆಯಾಗಿದ್ರ ಕಿರಿ 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 ಮಾಡ್ತಾನ. ಅವಾಗ ಒಟ್ಟ ಆಡುದು, ಇನ್ನೊಂದ್ ಏನಿಲ್ಲ ಆಡುದು. ಜ್ವರ ಬಂದಾವಂದ್ರ ತಳಗಿಳಂಗಿಲ್ಲ, ಮೈಮ್ಯಾಗ ಅಂತಾನ. ಈಗ ಸೃಷ್ಟಿ ಹೊರಗಂದ್ರ ಅಗಲಿ ಕರ್ಕೊಂಡು ಅಡ್ಡಾಡ್ತಾರ. ಈ ಟೈಮ್ದಾಗ್ನು ಒಟ್ಟು ಹೊರಗ ಬಂದೆ ಬಂದೆ ಅದಕ್ಕ ಹಚ್ಚಾಕತ್ತಿದ್ದೆ. ನೀನ ಹಚ್ಚಿದಿ ಬಂದೆ. ಫ್ರೆಂಡ್ಸ್ ನೋಡ್ರಿ, ಮಲ್ಕೊಂಡನ, ಮಲ್ಕೊಂಡವ್ನ ತಗೊಂಡ್ಬೇಕ. ಫೋನ್ ಮಾಡಿದ್ರು ಅವರು, ಬಂದನ್ ಬಾ ಅತ್ತಿ ಅಂತ ಹೇಳಿ. ನಮ್ಮ ಮಾಮನೆ ಆಗ್ಬೇಕು ಅವ್ರು ಮಾಡೋರು. ಗಲ್ಗಲ್ಲಿ ದವಾಖಾನೆಯಾಗ ಇರ್ತಾರ ಅವ್ರು, ಇಂಜೆಕ್ಷನ್ ಅದೆಲ್ಲ ಮಾಡ್ತಾರ. ಮತ್ತೆ ಅಲ್ಲಿ ದವಾಖಾನೆದು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಬಂದಿರ್ತಾರ ನೋಡ್ರಿ. ನೀವು ಮಲ್ಕೊಂಡನ, ಮಲ್ಕೊಂಡವ್ನ ಹೊತ್ಕೊಂಡು ಹೋಗ್ಬೇಕು. ಅಲ್ಲಿ ಹೋಗಿಂದ ಹೆಂಗ್ ಇಂಜೆಕ್ಷನ್ ಮಾಡಿಸ್ಕೋತಾನೋ ಏನು. ನೋಡಿದಲ್ರಿ ಫ್ರೆಂಡ್ಸ, ಮಮ್ಮಿ ಮಲ್ಕೊಂಡವನ್ನ ಹೊತ್ಕೊಂಡು ಹೋದ್ಲು. ನಾನು ಸೃಷ್ಟಿನ ಕರ್ಕೊಂಡು ಹೋಗಕತ್ತಿ ಮಮ್ಮಿ ಅಂತ ಹೇಳಿದ್ನಿ. ಈಗ ಅವ್ರು ಬಂದಾರಂತ, ಈಗ ಅವ್ರು ಬಂದ್ ಕೆಸಿ ಮತ್ತೆ ಊಟ ಗೀಟ ಮಾಡಿ ಮಲ್ಕೊಂಡ್ರಂದ್ರ ಅವು ಕೋರ್ಸ್ ಮುಗಿಯಾಕ ಬೇಕು. ಅದಾಗಿಂದ ಔಷಧ ಅದಾವು, ಸ್ವಲ್ಪ ಟೈಮ್ ಬೇಕು ನೋಡ್ರಿ ನನಗೂ ಕೂಡ. ಅದು ಇಂಜೆಕ್ಷನ್ ಅದೆಲ್ಲ ಮಾಡ್ಕೊಂಡ್ ಬಂದಿಂದ ಒಂದ್ ಅರ್ಧ ತಸರ ಡಿಫ್ರೆಂಟ್ ಆಯ್ತಂದ್ರ, ನಾನು ಕೆಮ್ಮಿಂದ ಕೆಮ್ಮನು ಅದು ಸ್ವಲ್ಪ ಹೋಗ ಕೆಮ್ಮಿಂದ ಮತ್ತೆ ಜ್ವರದ ಔಷಧ, ಜ್ವರ ಬಂದ್ರೇನು ಬರ್ಲಿಕ್ಕೆ ಏನದು ಔಷಧ ಅದ, ಅದನ್ನ ಮುಗಿಸೇಬೇಕಂದಾರಂತವ್ರು. ಅದನ್ನ ಔಷಧ ಹಾಕ್ಬೇಕಲ್ಲ, ಹಂಗಾಗಿ ಮಮ್ಮಿ ನಾನು ಹೀಗೆ ಹೋಗಿನಂತ ಅಂದ್ರೆ ಸೃಷ್ಟಿನ ಕರ್ಕೊಂಡು ಹೋಗಂದಿ ನಾನು ಹಿಡಿಬೇಕಾಗುತ್ತ ನೋಡ್ರಿ. ಸ್ವಲ್ಪ ಮಾಡೋ ಟೈಮ್ದಾಗ ಅಳಗ್ಯಾಡಿ ಇದು ಏನಾರ ಆಯ್ತಂದ್ರೆ ಇಂಜೆಕ್ಷನ್ ಅದು ಮೊದ್ಲೇ ಕೈ ಒಳಗೆ ಬಿಟ್ಟಿದ್ದು ನಾನೇ ಡೆಲಿವರ್ ಆದ ಟೈಮ್ದಾಗ ತಗಸ್ಕೊಂಡಿ ನಾನೇ. ಮೂರು ದಿನ ಇಟ್ಕೊಳ್ಳಿಲ್ಲ ಅದನ್ನ.
ಇಲ್ಲಾ ಬೇಡ ನಾ ಹೋಗ್ತೀನಿ ಸೃಷ್ಟಿ ರೊಟ್ಟಿ ಒಂದ್ ಮಾಡಕ್ ಹತ್ತಾಳ ನೋಡ್ರಿ, ರೊಟ್ಟಿ ಮಾಡಿದ್ಲಂದ್ರೆ ನೀವಾ ಅಂತ ಊಟ ಮಾಡು ನಾನ್ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಹೇಳ. ಅಲ್ಲಿ ಹೋದಾಗ ಎಷ್ಟ್ ಅಳ್ತಾನೋ ಏನ್ ಒದ್ದಾಡ್ತಾನೋ ಏನ್ ಮಾಡ್ತಾನೋ ಗೊತ್ತಿಲ್ಲ ಫ್ರೆಂಡ್ಸ್. ಏನೇ ಆಗ್ಲಿ ನೋಡ್ರಿ, ವಯಸ್ಸಿಲ್ಲ ದೊಡ್ಡವರು ಸಣ್ಣವರು ಡಿಫ್ರೆಂಟ್ ಇದು ಅನ್ಸೋದಿಲ್ಲ, ಏನು ಫರಕ್ ಬೀಳಲ್ಲ. ನಾವ್ ವಯಸ್ಸಿಲ್ಲ ಸಣ್ಣವ್ರ ಇದೀವಿ ಅಂತಂದ್ರು ಈಗ ನಮಗೇನಾರಾದ್ರೆ ನಮ್ಮ ಅವ್ರಿಗೆ ಎಷ್ಟು ತ್ರಾಸ ಆಗುತ್ತ ಅಂತ ಅನ್ಕೋತೀವಿ ನಾವು. ಅದೇ ತರನ ನಾವು ಸಣ್ಣವ್ರ ಇದೀವಿ ಅಂತಂದ್ರೆ ನಮ್ಮ ಮಕ್ಳಿಗೆ ಏನಾರಾಗುತ್ತಂದ್ರೆ ಎಷ್ಟು ಇದಾಗುತ್ತಂದ್ರೆ ಫ್ರೆಂಡ್ಸ್. ಈಗ ನನಗೆ ಹೆಂಗಾಗ್ಬಿಟ್ಟೈತಪ್ಪ ಅಂತಂದ್ರ ಒಟ್ಟ ತಳಮಳ ಯಾವ್ದಕ್ಕೂ ಒಂಥರ ಇದಿಲ್ಲ. ನಾನು ಇವಾಗ ಜಳಕ ಮಾಡಾಕತ್ತಿದ್ನಿ, ನೀರ್ ಹಾಕೊಂಡ್ ಬಂದ್ಕಿಸಿ ಇಳ್ಕಿ ಇರ್ತಾರ ನೋಡ್ರಿ, ಅವಾಗ ನಾನ್ ಕಸಗೊಳಕತ್ತಿದ್ನಿ ಅಂತಂದ್ರ ಒಂದ್ ಟೆನ್ಷನ್. ಹೊರಗ ಅದಾನ ಈಗ ಶ್ರೀ ಕರ್ಕೊಂಡೋಗಿರ್ತಾರ, ಇಲ್ಲೇ ಇದ್ರ ಕಿರಿಕಿರಿ ಮಾಡ್ತಾನ ಈಕೆ ಎದ್ದೆದ್ ಬರ್ತಾಳ ಅಂತ ಹೇಳಿ. ಹೊರಗ ಆಡಕತ್ತಾನೋ ಏನೋ, ಏನ್ ಒತ್ತಗೊಂಡಾರ ಏನೋ, ತಳಗಿಳ್ದಾನೋ ಇಲ್ಲೋ, ಕೈ ಬಿಟ್ಟು ಆಡಕತ್ತಾನೋ ಇಲ್ಲೋ, ಇದೆಲ್ಲ ಹಿಂಗ ಟೆನ್ಷನ್. ಸರಿಯಾಗಿ ಅದ್ರ ಕಡೆ ಗಮನ ಕೊಟ್ಟ ಏನು ಮಾಡ್ಕೊಳಕ್ ಆಗವಲ್ದು. ಈ ಸಲ ಡಿಲೆವರಿ ಅಂದ್ರ ಬಾಳ ಅಂದ್ರ ಬಾಳ ಇದು ಆಗ್ಬಿಟ್ಟೈತಿ ನನಗ. ನಮ್ಮ ಮಮ್ಮಿ ಅಂತ ನಾವ್ ಹೆಂಗಾರ ಮಾಡ್ತೀವಿ, ನಿಂದ ನಿಂಗ ಕರೆಕ್ಟ್ ಟೈಮಿ ನೀರ್ ಆಗುತ್ತಾ ಊಟ ಅಡಿಗೆ ಮಾಡ್ಕೊಡ್ತೀವಿ, ನಮ್ದು ಏನಾರ ಕಷ್ಟ ಇರ್ಲಿಲ್ಲ ಒಂದು ಹೊರಗ್ ನಾವ್ ಹೆಂಗಾರ ಮಾಡ್ತೀವಿ, ನಿಂದ ನೀನ್ ಆರಾಮ್ ಮಾಡಿ ಏನ್ ಮಾಡಿದ್ರು ಒಂದ್ ತಿಂಗಳ ಎರಡ್ ತಿಂಗಳದೊಳಗ ಅಷ್ಟೇ ಇರುತ್ತ ನಾವ್ ಮಾಡ್ಕೊತೀವಿ, ನಿಂದ ನೀನ್ ಶರೀರ ಹೀಗೆ ಗಟ್ಟಿ ಆಗುತ್ತಾ ಉಣ್ಣು ತಿನ್ನು ಚೆನ್ನಾಗಿರು ಅಂತ ಮಮ್ಮಿ ಅಂತಾರ. ಅವ್ರೆಷ್ಟು ಹೇಳ್ತಾರಂದ್ರ ಫ್ರೆಂಡ್ಸ್, ಅದು ಹೊರಗಡೆ ಹೋಗಿರ್ತಾರಂದ್ರು ಒಂದ್ ಸ್ವಲ್ಪ ಸ್ತ್ರೀದ ದನಿ ಅವಾಜ್ ಬಂತಂದ್ರ ಹೀ 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 ಮಾಡ್ತಿರ್ತಾನವ, ಅದ್ ಅವಾಜ್ ನನ್ ಕಿವಿಗ್ ಬಿತ್ತಂದ್ರೆ ಏನ್ ಅನಿಸ್ಬಿಡುತ್ತಪ್ಪ ಅಂತಂದ್ರ ವಾಯ್ ವಾಯ್ ಏನೋ ಸುಮ್ಮಾಗಿಲ್ಲ, ತಳಗ್ ಇಳಾಕತ್ತಿಲ್ಲ, ಕೈ ಬಿಟ್ಟು ಆಡಕತ್ತಿಲ್ಲ, ಮೈಚಾಳಿ ಬಿಟ್ಟಿಲ್ಲ, ಅಳಕತ್ತಾನ, ಮತ್ತೆ ತಲೆ ಬಿಸಿ ಆಗುತ್ತ ಏನೋ, ಇದ್ದೇ ಟೆನ್ಷನ್ ಆಗಿ ಇರ್ತೀನಿ ನಾನಂತೂ. ಹಂಗಾಗಿ ಈ ಸಲ ಇನ್ನೂ ನಶೀವ ಅನ್ಬೇಕೋ ಏನ್ ಅನ್ಬೇಕೋ ಗೊತ್ತಿಲ್ಲ ಫ್ರೆಂಡ್ಸ್. ಸದ್ಯಕ್ಕ ಈಗೇ ನಾನ್ ಡಿಲಿವರ್ ಆಗಿ ಈ ಸದ್ಯ ಏನೈತಲ್ರಿ, ಇವತ್ತಿನ ದಿನ ತನ ನಮ್ ಸಣ್ಣ ಪಾಪು ಅವಂದು ಒಟ್ಟ ಕಿರಿಕಿರಿ ಇಲ್ಲ ಫ್ರೆಂಡ್ಸ್. ಮಲ್ಕೊಂಡು ಅಂದ್ರ 4 ಗಂಟೆ 3 ಗಂಟೆ ಕಂಟಿನ್ಯೂ ಮಲ್ಕೋತಾನವ. ರಾತ್ರಿ ಟೈಮ್ದಾಗ ಅಂದ್ರೂ 12 ಗಂಟೆ ಹಿಂಗ ಎದ್ನು ಅಂದ್ರ 2 ತಾಸು ಆಟನ ಆಡಂಗಿಲ್ಲ ಅಂದ್ರ ನಾನು ಒತ್ಕೋತೀನಿ, ಮತ್ತ ಒಟ್ಟ ಕಿರಿಕಿರಿ ಮಾಡಂಗಿಲ್ಲವ, ಅಷ್ಟಾದ್ರೂ ಮಾಡಬೇಕು ಮಕ್ಳು ಒತ್ಕೊಂಡಿರ್ತೀನಿ. ಒಂದ್ 2 ದಿನ ಏನ್ ಅಷ್ಟೋ ಸ್ವಲ್ಪ ಕಿರಿಕಿರಿ ಮಾಡ್ಯಾನವ ರಾತ್ರಿ ಮಲ್ಗ ಟೈಮ್ದಾಗ. ಏನಂದ್ರ ಅವಾಗ ಜೋಳಿಗೆಗ್ ಹಾಕ್ಬಾರ್ದು, ಜೋಳಿಗೆಗ ಮಲ್ಕೊಳ್ಳಿ ಸ್ವಲ್ಪ ತಲಿ ಗಿಲಿ ಚಂದ ಆಗುತ್ತ ಅಂತ ನಾ ಅಂದಿ ಅಂದ್ರ ಹತ್ತಿ ಆಗುತ್ತಲ್ಲ ಅದಕ್ಕ ಒಟ್ಟ ಮಲ್ಕೊಳಂಗಿಲ್ಲವ ಜೋಳಿಗೆ ಒಳಗ. ಎಷ್ಟೊತ್ತಿದ್ರು ಕೆಳಗ್ ತಗೊಂಡ್ವಿ ಅಂತಂದ್ರ ಸೈಡಿಗೆ ಇದ್ರ ಮಲ್ಕೊಂಡ್ಬಿಡ್ತಾನವ. ಅಗ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದ್ 12 ತನ ಸ್ವಲ್ಪ ಕಿರಿಕಿರಿ ಮಾಡ್ತಾನ. ಅದಾದ್ಮ್ಯಾಗ ಅವನು ಮತ್ತ ಮಲ್ಕೊಂಡು ಅಂದ್ರ 2 ಗಂಟೆ ಹಿಂಗ ಎದ್ದಾತಾನ ಫ್ರೆಂಡ್ಸ್. ಮಕ್ಕಳು ಮಲ್ಕೋತಾನ, ಒಂದೇನ್ ಟೆನ್ಷನ್ ಇಲ್ಲ ನನಗ, ಅದು ನಶಿ ಬರ್ಬೇಕು. ಇವನು ಅಳಕತ್ತಿದ್ನು ಅವನು ಅಳಕತ್ತಿದ್ನು ಅಂತಂದ್ರ ಫ್ರೆಂಡ್ಸ್ ಹೆಂಗಾಗ್ಬಿಡ್ತಿತ್ತಪ್ಪ ಅಂತಂದ್ರ ನಮ್ ಪರಿಸ್ಥಿತಿ ಯಾರಿಗೆ ಹೇಳ್ಬೇಕು ಹೇಳ್ಬಾರ್ದು. ಮನ್ಯಾಗ ಎಕ್ಸ್ಟ್ರಾ ಮೆಂಬರ್ಸ್ ಇದ್ರ ಅಂತಂದ್ರ ಅವ್ರ ಕಡೆ ಇವ್ರ ಕಡೆ ಗಮನ ಕೊಡ್ತಾರ ಅನ್ನಕ್ ಬರುತ್ತ. ಸೃಷ್ಟಿ ಬೆಳಗ್ಗೆ ಎಷ್ಟು ಕೆಲಸ ಮಾಡ್ತಾಳ ಅಂದ್ರೆ 8:30 ಅನ್ನೋಷ್ಟೊತ್ತಿಗೆನ ಆಕಿನ ಕೆಲಸ ಮುಗ್ದಿರ್ಬೇಕ. ಬಾಣಂತನ ಡಿಲಿವರ್ ಆದ ಮನಿ ಅಂತಂದ್ರ ಕೆಲಸ ಇದ್ದೇ ಇರ್ತಾವ, ಬಾಂಡೆ ಇರ್ತಾವ, ಬಟ್ಟೆ ಅಂತ ಇರುತ್ತ. ಬಟ್ಟೆ ಅಂತ ಬೆಳಗ್ಗೆ ಮಾಡಕ್ಕೆ ಆಗಲ್ಲ, ಯಾಕಂದ್ರ ಕಾಲೇಜ್ಲಿಂತ ಬಂದಿಂದೇ ಮಾಡ್ತಾಳ. ಅಷ್ಟೊತ್ತಿಂತೊಳಗ್ ಬಾಂಡೆ ಕಸ, ಮಮ್ಮಿಗೆ ಎದ್ದ ತಕ್ಷಣ ಕಸ ಹುಡುಗುದು ಕುಂತ ಬಾಂಡೆ ತಿಕ್ಕುದು ಆಗಂಗಿಲ್ಲ, ಯಾಕಂದ್ರ ಎಲ್ಲ ಬಿದ್ದ ಹಿಂದ ಬೆನ್ ನೋವಾಗೈತ್ ನೋಡ್ರಿ ಮಮ್ಮಿಗೆ. ಹಂಗಾಗಿ ಸೃಷ್ಟಿ ಅದಷ್ಟೆಲ್ಲ ಮಾಡ್ಕೊಂಡ ಮತ್ತ ಅದಾದ್ಮೇಲೆ ಸ್ಕ್ರೀನ್ ಕೂಡ ಹಿಡಿದಾಳಕಿ ಹೋಗೋಷ್ಟೊತ್ತಿಗೆನೆ. ಸ್ಕ್ರೀನ್ ಹಿಡಿದ ಏನಾದ್ರೂ ಆಗ್ಲಿ ನನಗೊಂದು ಪೂರ್ತಕ ಮಾಡ್ಬಿಡ್ತಾಳಕಿ. ಮಮ್ಮಿಗೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಏನಾದ್ರೂ ಬೆಳಗ್ಗೆ ಜಲ್ದಿ ಆಗಂತದ್ ಏನು ಮಾಡ್ಲಿಕ್ಕೂ, ಇದು ಲೇಟ್ ಆಗಿರೋ ಟಿಗಿಟಿ ಇಂಥವೆಲ್ಲ ಮಾಡ್ಲಿಕ್ಕೂ ಕನಿಷ್ಠ ನಾನು ಅಂದ್ಬಿಡ್ತೀನಿ ಸೃಷ್ಟಿ ಸಜ್ಕಾರ, ಇಲ್ಲಾಂದ್ರೆ ಬೊಳ್ಳೊಳ್ಳಕ್ಕೆ ಒಂದು ಸ್ವಲ್ಪ ಅಳಕಾಗ ಉಪ್ಪಿಟ್ಟು ಮಾಡ್ಬಿಡು ನೀನು ಅಂತೇಳಿ ನಾನು ಕೂಡ ಅಡ್ಜಸ್ಟ್ ಮಾಡ್ತೀನಿ. ಇದನ್ನೆಲ್ಲ ಮಾಡಕ್ಕೆ ಹೋದ್ಲು ಅಂತಂದ್ರೆ ಅದಾದ್ಮ್ಯಾಗ ಶ್ರೀಗೆ ಏನಾದ್ರು ಒಂದ್ ಸ್ವಲ್ಪ ಮಾಡಿಟ್ಟಿರ್ತಾಳ, ಅದನ್ನ ನಾನು ಉಣಿಸಿ 10 ಗಂಟೆಕ 10:30 ಟೈಮ್ದಾಗ ಶ್ರೀ ಮಲ್ಕೋತಾನ. ಇಷ್ಟು ಕಾಡ್ತಾನ ಅದನ್ನು ಮಲ್ಕೊಳಂಗಿಲ್ಲ, ಒಂದ್ ಟೈಮ್ದಾಗ ಒಂದ್ 1/2 ತಾಸ್ ಕಂಟಿನ್ಯೂ ತೂಗ್ಬೇಕಾಗತ್ತ. ನಾನೇ ತೂಗ್ಬೇಕು, ಮಮ್ಮಿ ತೂಗ್ತೀನಿ ಅಂದ್ರೆ ತೂಗಿಸ್ಕೊಳಂಗಿಲ್ಲ. ಅವನ್ ತೂಗಿಸಿ ಮಲಗಿಸಿದ್ನಿ ಅಂತಂದ್ರ ಅದಾದ್ಮ್ಯಾಗ ಮತ್ತೇನೈತಿ ಮಮ್ಮಿ ಏನಾದ್ರು ಅಡಿಗೆ ಮಾಡಾಕ ಏನಾದ್ರು ಈ ತರ ಮಾಡಾಕ ರೆಡಿ ಮಾಡ್ತಿರ್ತ. ಹಿಂಗೈತಿ ಫ್ರೆಂಡ್ಸ್, ಜಾಸ್ತಿ ಮಾತಾಡಬಾರ್ದು ಬಾಣಂತಿಯರ್ ಅಂತಾರ. ಆ ಮಮ್ಮಿ ನೋಡಿದ್ರ ಬೈತಾಳ, ನಿನ್ ವಿಡಿಯೋ ಏನಾರ ಮಾಡವ ತಾಯಿ, ನೀನ ಜಾಸ್ತಿ ಮಾತಾಡಕ್ ಹೋಗ್ಬೇಡ, ಮೊದ್ಲೇ ಈ ಟೆನ್ಷನ್ ಜಾಸ್ತಿ ಐತಿ, ನಿನಗೊಂಥರ ನೆಮ್ಮದಿ ಕೆಟ್ಟಂಗ ಅನ್ಸುತ್ತ, ಅದ್ರ ಮ್ಯಾಗ ಮಾತಾಡೋದ್ ಮಾಡ್ಬೇಡ ಅಂತ ಹೇಳ್ತಾಳ. ನಾನು ಕೂಡ ಜಾಸ್ತಿ ಏನು ಮಾತಾಡೋದಿಲ್ಲ ಮಮ್ಮಿ. ಎಷ್ಟು ಈಗ ನನಗ ಮಮ್ಮಿ ಇದನ್ ಮಾಡಕತ್ತಾರ ಅಂದ್ರ ಆಕಿ ನಾನ್ ಬೈತೀನಿ ಅಂತೇಳಿ ಬಾಯ್ ಬಿಟ್ಟು ಹೇಳಿಕನು ಮನಸ್ನೇ ಬಾಳ ಇದನ್ ಮಾಡ್ತಾ ಆಸಿ ಬಾಣ್ತಿ ಅಂತೇಳಿ ಶ್ರೀನ ಬಾಳ ಅಂದ್ರ ಬಾಳ ಸಂಭಾಳಸಕತ್ತಾರ. ಅವ್ರ ನಾವೇನಾದ್ರ ಒಂದ್ ಟೈಮಿಗೆ ಸಿಟ್ ಮಾಡಿ ಶ್ರೀ ಬೈದಿವಿ ಅಂದ್ರು ನಾವ್ ಬೈದಿವಂತ ಸಿಟಿಗೆ ನೀವು ಒಡೆದು ಬಡೆದು ಮಾಡಕ್ ಹೋಗ್ಬೇಡ, ಅವನು ಸಣ್ಣ ಅದಾನ, ಅವನೇ ಸಣ್ಣ ಪಾಪು, ಅದ್ರ ನೆಕ್ಸ್ಟ್ ಈಗ ಒಂದ್ ಪಾಪು ಆಗ್ಯದ ಅಂತೇಳಿ ಸ್ವಲ್ಪ ಹೈರಾಣ್ ಬೀಳುತ್ತ ಅಂತ ಮಮ್ಮಿ ಬಾಳ ಹೇಳ್ತಾಳ ಫ್ರೆಂಡ್ಸ್.
ಹಿಂಗೈತ್ ನೋಡ್ರಿ ನಮ್ದು ಡಿಲಿವರಿ ಆಗಿಂದ ಲಾಗ್ ಇನ್ನು ಹೆಂಗೆಂಗೆ ಬರ್ತಾವ ಗೊತ್ತಿಲ್ಲ, ಜಾಸ್ತಿ ಮಾತಾಡಂಗಿಲ್ಲ ಫ್ರೆಂಡ್ಸ್. ಲಾಗ್ದೊಳಗೆ ಸ್ವಲ್ಪ ಸ್ವಲ್ಪ ಮಾತಾಡಕ ಪ್ರಯತ್ನ ಪಡ್ತೀನಿ. ಡೈಲಿ ಲಾಗ್ನು ನಾವ್ಗ ಹಾಕಕ್ಕಾಗವಲ್ದು. ಕಾರಣನ ಇದೇ ನೋಡ್ರಿ, ಒಂದಿನ ಸರಿ ಇದ್ರೆ ಒಂದಿನ ಸರಿ ಇರುವುದಿಲ್ಲ. ಅವ ಒಂದಿನ ಅವನ್ ಸಂಬಂಧ ಇದಾಗಿರ್ತೈತಿ, ಒಂದಿನ ಇವನ್ ಸಂಬಂಧ ಇದಾಗಿರ್ತೈತಿ. ಯಾರು ಏನೂ ತಪ್ಪು ತಿಳ್ಕೊಬೇಡ್ರಿ, ಬೇಜಾರು ಕೂಡ ಆಗ್ಬೇಡ್ರಿ. ಆದ್ರೆ ನಮ್ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್. ಮತ್ತೊಂದು ಲಾಗ್ದಾಗ ಸಿಗುನಂತ ಬಾಯ್ ಫ್ರೆಂಡ್ಸ್. Thank you.